ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಕ್ಸ್. ಸ್ನೇಹಿತರೆ, ಇವತ್ತು ಮಂತ್ರಾಲಯದ ಪಾರ್ಟ್ 6 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮಂತ್ರಾಲಯದ ಬಗ್ಗೆ ಸುಮಾರು ವೀಡಿಯೋಸ್ಗಳನ್ನ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ವೀಡಿಯೋಸ್ಗಳನ್ನ ಚೆಕ್ ಮಾಡಿ. ಹಾಗೆ ಇವತ್ತು ಮಂತ್ರಾಲಯದಲ್ಲಿ ಇರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯ ಬಗ್ಗೆ ಇವತ್ತು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ತುಂಬಾ ಅದ್ಭುತವಾದಂತಹ ಮಾಹಿತಿ ಇದು. ಹಾಗೆ ನೀವು ಕೂಡ ಮಂತ್ರಾಲಯಕ್ಕೆ ಹೋದರೆ ಈ ಒಂದು ಸನ್ನಿಧಿಗೆ ತಪ್ಪದೇ ಭೇಟಿ ನೀಡಿ ಅಂತಲೂ ಹೇಳ್ತೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನೋಡಿ, ಇದರಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮಂತ್ರಾಲಯ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆ ನಿಂತಿರುವಂತಹ ಒಂದು ಪುಣ್ಯಕ್ಷೇತ್ರ. ರಾಯರು ಇದ್ದಾರೆ ಅಂದರೆ ಮಹಿಮೆಗಳು ಅಪಾರವಾಗಿ ನಡೆಯುತ್ತೆ. ಸ್ನೇಹಿತರೆ, ಮಂತ್ರಾಲಯ ಅಂದ್ರೇ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿದೆ. ಹಾಗೆ ಅಪಾರ ಮಹಿಮೆ ಉಳ್ಳಂತಹ ಕ್ಷೇತ್ರ ಇದು. ಇಲ್ಲಿ ಸುಮಾರು ದೇವಸ್ಥಾನಗಳಿದೆ. ಅದರಲ್ಲಿ ಒಂದು ದೇವಸ್ಥಾನನ ಇವತ್ತಿನ ವಿಡಿಯೋಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬ ವಿಶೇಷವಾದಂತಹ ಒಂದು ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ದೇವಸ್ಥಾನ ಬಂದು ಅದು ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನಿಮಗೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಸಿಗುತ್ತೆ. ಈ ದೇವಸ್ಥಾನದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ಮಾಹಿತಿನ ಕೊಡ್ತೀನಿ. ನೋಡಿ, ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ಸಿಗುತ್ತೆ. ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ಕೂಡ ಅಪಾರ ಮಹಿಮೆ ಉಳ್ಳಂತಹ ಒಂದು ದೇವಸ್ಥಾನ ಅಂತ ಹೇಳ್ತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ ಗೋಪುರ ಎಷ್ಟು ಚೆನ್ನಾಗಿದೆ ಅಂತ. ಈಗ ದೇವಸ್ಥಾನದ ಒಂದು ವ್ಯೂ ಕೂಡ ನಿಮಗೆ ತೋರಿಸ್ತೆ. ಇವಾಗ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಈಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಳಿದೆ, ಅಪಾರ ಮಹಿಮೆ ಉಳ್ಳಂತಹ ಒಂದು ದೇವಸ್ಥಾನ ಅಂತ ಹೇಳಿದೆ. ಇದರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾರೆ ಇಲ್ಲಿನ ಅರ್ಚಕರಾದ ಶ್ರೀನಿವಾಸನ್ ಅವರು. ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ಎಷ್ಟು ವರ್ಷದ ಸರ್ ಇದೆ? 351 ವರ್ಷ ಶಿಲೆ. ಶಿಲೆ ಇದು ಮತ್ತೆ ಕಟ್ಟಿರೋದು ಸುತ್ತಿ? ಹೌದು, ಇದು ಮೊದಲು ಇದು ಇದಿಷ್ಟ ಇತ್ತು ಗರ್ಭಗುಡಿ. ಹೌದು, ಹಾಂ ಹಾಂ ಹೌದು. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಯಾಕೆ ತುಂಬ ವಿಶೇಷವಾಗಿದೆ, ಹಾಗೆ ಮಹಿಮೆ ಉಳ್ಳದ್ದು ಅಂತ ನಾನು ಹೇಳಿದೆ ಅಂತ ನಿಮಗೆ ಈಗ ಗೊತ್ತಾಯ್ತಲ್ವಾ? ಹೌದು, ಇದು ಸಾಕ್ಷಾತ್ ರಾಯರೇ ಪ್ರತಿಷ್ಠಾಪನೆ ಮಾಡಿರುವಂತಹ ಮೂರ್ತಿ. ಮಂತ್ರಾಲಯಕ್ಕೆ ಬಂದರೆ ತಪ್ಪದೆ ನೀವು ಈ ದೇವಸ್ಥಾನಕ್ಕೆ ಬಂದು ಸ್ವಾಮಿ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ. ಸ್ನೇಹಿತರೆ, ಇದು ಅಲಂಕಾರದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದು ಹೇಗಿದೆ ಅಂತ ನಾನು ಫೋಟೋಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿನ ಅರ್ಚಕರು ಕೂಡ ಹೇಳಿದ್ರು ತುಂಬ ವಿಶೇಷವಾದಂತಹ ಒಂದು ಮೂರ್ತಿ ಅಂತ. ನಾನು ಇವಾಗ ಪಿಕ್ಚರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಸ್ನೇಹಿತರೆ, ನೋಡಿದ್ರಿ ಅಲ್ವಾ, ಮಂತ್ರಾಲಯದಲ್ಲಿ ಇರುವಂತಹ ಒಂದು ಅಪಾರ ಮಹಿಮೆ ಉಳ್ಳಂತಹ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ. ನೀವು ಕೂಡ ಮಂತ್ರಾಲಯಕ್ಕೆ ಹೋದರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಮಾಡಿ ಪುನೀತರಾಗಿ. ಸ್ನೇಹಿತರೆ, ಈ ಒಂದು ದೇವಸ್ಥಾನದ ಮಹಿಮೆಯನ್ನು ನಮ್ಮ ಜೊತೆ ಶೇರ್ ಮಾಡಿದಂತಹ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ ಆದ ಪ್ರಿಯಾ ಅವ್ರಿಗೆ ಕೂಡ
ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿದ್ರಿ ಅಲ್ವಾ, ಮಂತ್ರಾಲಯ ಅನ್ನುವಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಇನ್ನೂ ಒಂದು ಅಪಾರ ಮಹಿಮೆ ಉಳ್ಳಂತಹ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿನ ನೀಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.